Hi friends, welcome to KRV Info Kannada YouTube channel. ನಮಸ್ತೆ ಗೆಳೆಯರೆ, ಕೆಆರ್ವಿ ಇನ್ಫೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆಆರ್ವಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ಕೆಆರ್ವಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಒಂದು ಬೈಕ್ ಸರ್ವಿಸ್ ಕಂಪನಿಯ ಬಗ್ಗೆ ಮಾತನಾಡೋಣ. ಆ ಕಂಪನಿ ಯಾವುದೆಂದು ನಿಮಗೆ ಮುಂದೆ ತಿಳಿಯುತ್ತದೆ. ಈ ಕಂಪನಿಯು ಶುರುವಾದ ಅತಿ ಕಡಿಮೆ ಅವಧಿಯಲ್ಲಿಯೇ ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಈ ಕಂಪನಿ ಮತ್ತಿನ್ಯಾವುದೂ ಅಲ್ಲ, ಬೌನ್ಸ್. ಇಂದಿನ ವಿಡಿಯೋದಲ್ಲಿ ಈ ಕಂಪನಿಯು ಎಲ್ಲಿ ಯಾವಾಗ ಶುರುವಾಯಿತು ಎಂದು ತಿಳಿದುಕೊಳ್ಳೋಣ, ಬನ್ನಿ. ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಈ ಕಂಪನಿಯ ಬಗ್ಗೆ ಮತ್ತೊಂದು ಆಸಕ್ತಿಕರ ವಿಷಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆಯೇ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಾದರೆ ಈ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಶುರು ಮಾಡುತ್ತಿದ್ದೇನೆ. ಬನ್ನಿ, ನಿಮ್ಮನ್ನು ಕಾಯಿಸುವುದಿಲ್ಲ, ಈ ಮಾಹಿತಿಯನ್ನು ಶುರು ಮಾಡುತ್ತಿದ್ದೇನೆ. ಬೌನ್ಸ್ ಈ ಕಂಪನಿಯನ್ನು ಚಾರ್ಟೆಡ್ ಅಕೌಂಟೆಂಟ್ ವಿವೇಕಾನಂದ ಹಲ್ಲಿಕೆರೆ, ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ ಅನಿಲ್ ಜಿ ಮತ್ತು ಟೆಲಿಕಮ್ಯುನಿಕೇಷನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅರುಣ್ ಅಗ್ನಿ ಎಂಬುವವರು 2014 ವಿಕೆಟ್ ರೈಡ್ಸ್ ಅಡ್ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದರು. ವಿಕೆಟ್ ರೈಡ್ಸ್ ಅಡ್ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯು ಭಾರತದಲ್ಲಿ ಮೊಟ್ಟಮೊದಲಿಗೆ ಬೈಕ್ ಬಾಡಿಗೆ ಸೇವೆಗಳನ್ನು ಪ್ರಾರಂಭಿಸಿದ ಕಂಪನಿಯಾಗಿ ಹೊರಹೊಮ್ಮಿದೆ. ಹಾಗೂ ಈ ಕಂಪನಿಯು ಭಾರತದಲ್ಲಿ ಮೊಟ್ಟಮೊದಲಿಗೆ ಸ್ಮಾರ್ಟ್ ಬೈಕ್ಗಳನ್ನು ಪರಿಚಯಿಸುವ ಕೀರ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಇಂದು ಈ ಕಂಪನಿಯು ನಮ್ಮ ಮೈಸೂರು, ಬೆಂಗಳೂರು ಸೇರಿದಂತೆ ನಮ್ಮ ದೇಶಾದ್ಯಂತ 10 ಪ್ರಮುಖ ನಗರಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ಕಂಪನಿಯ ಮುಖ್ಯ ಕಚೇರಿಯು ನಮ್ಮ ಬೆಂಗಳೂರಿನಲ್ಲಿದೆ. ಈ ಕಂಪನಿಯು ಅತಿ ಕಡಿಮೆ ಅವಧಿಯಲ್ಲಿ ತಮ್ಮ ಸೇವೆಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿತು. 2016 ಇಂಟರ್ಸಿಟಿ ಬೈಕ್ಗಳನ್ನು ಪರಿಚಯಿಸುವ ಮೂಲಕ ಜನರಿಗೆ ಹತ್ತಿರವಾಯಿತು. ಇಂಟರ್ಸಿಟಿ ಬೈಕ್ಗಳೆಂದರೆ ನಗರದ ಒಳಗಡೆಯೇ ಮಾತ್ರ ಸಂಚರಿಸಲು ಅವಕಾಶವಾಗಿರುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ 2016 ಮೆಟ್ರೋ ಬೈಕ್ಗಳನ್ನು ನೀವೆಲ್ಲರೂ ನೋಡಿಯೇ ಇರುತ್ತೀರಿ. ಮೆಟ್ರೋ ಬೈಕ್ಗಳೆಂದರೆ ಒಂದು ಮೆಟ್ರೋ ನಿಲ್ದಾಣದಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಗಳಿಗೆ ಹೋಗಲು ಅಷ್ಟೇ ಅವಕಾಶವಿರುತ್ತದೆ. ಇದನ್ನು ಅಭಿವೃದ್ಧಿಪಡಿಸುವ ಮೂಲಕ 2018 ಡಾಕ್ಲೆಸ್ ಬೈಕ್, ಅಂದರೆ ಕೀ ಇಲ್ಲದೆ ಚಲಿಸುವ ಬೈಕ್ಗಳನ್ನು ಪರಿಚಯಿಸುವ ಮೂಲಕ ವೀಕೆಂಡ್ ರೈಡ್ಸ್ ಅಡ್ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಬೌನ್ಸ್ ಎಂಬ ಹೆಸರಿನೊಂದಿಗೆ ಮರುನಾಮಕರಣಗೊಳ್ಳುತ್ತದೆ. ಈ ಕಂಪನಿಯು 2018 ಸೆಪ್ಟೆಂಬರ್ನಲ್ಲಿ 100 ಬೈಕ್ಗಳನ್ನು ಹೊಂದಿದ್ದು 2019-20 ಸಾಲಿನ ವರ್ಷದಲ್ಲಿ 7,000 ಅಧಿಕ ಬೈಕ್ಗಳನ್ನು ಹೊಂದಿದೆ. ಈ ಕಂಪನಿಯು ದಿನಕ್ಕೆ 60,000 ರೈಡ್ಗಳನ್ನು ಪೂರೈಸುವುದಾಗಿ ಹೇಳಿಕೊಂಡಿದೆ. ಬೌನ್ಸ್ ಈ ಕಂಪನಿಯು ಪ್ರಾರಂಭವಾದ ದಿನಗಳಿಂದ ಇಲ್ಲಿಯವರೆಗೂ 5 ಮಿಲಿಯನ್ಗೂ ಅಧಿಕ ರೈಡ್ಗಳನ್ನು ಪೂರೈಸಿರುವುದಾಗಿ ಹೇಳಿಕೊಂಡಿದೆ. ಈ ಕಂಪನಿಯು ವಿಶ್ವದಾದ್ಯಂತ ಬೈಕ್ಗಳನ್ನು ಬಾಡಿಗೆಗೆ ನೀಡುವ ಕಂಪನಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವುದಾಗಿ ತಿಳಿಸಿದೆ. ಬೌನ್ಸ್ ಕಂಪನಿಯು ಜೂನ್ ತಿಂಗಳಿನಲ್ಲಿ ಬಿ ಕ್ಯಾಪಿಟಲ್ ಗ್ರೂಪ್ಸ್ ಮತ್ತು ಫಾಲ್ಕನ್ ಎಡ್ಜ್ ಕ್ಯಾಪಿಟಲ್ ಗ್ರೂಪ್ಸ್ನ ನೇತೃತ್ವದಲ್ಲಿ ಸಿ ಸರಣಿ ನಿಧಿಯಲ್ಲಿ 72 ಮಿಲಿಯನ್ಗೂ ಅಧಿಕ ಹಣವನ್ನು ಸಂಗ್ರಹಿಸಿರುವುದಾಗಿ ಹೇಳಿಕೊಂಡಿದೆ. ಜೊತೆಗೆ ಇಂದಿನ ಪ್ರಸ್ತುತ ಪಾಲುದಾರರಾದ ಸೆಕ್ವಾಯ್ ಕ್ಯಾಪಿಟಲ್, ಆಕ್ಸೆಲ್ ಎಡಿಜಿ ಮತ್ತು ಒಮಿಡಿಯಾರ್ ನೆಟ್ವರ್ಕ್ಸ್ನ ಸಹಯೋಗದೊಂದಿಗೆ ಇಂದಿನ ತನ್ನ ವ್ಯವಹಾರವನ್ನು ನಡೆಸುತ್ತಿದೆ. ಹಾಗೂ ಇಂದಿನ ಪ್ರಸ್ತುತ ದಿನಗಳಲ್ಲಿ ಬೌನ್ಸ್ ಬಜಾರ್ ಎಂಬ ಒಂದು ಹೊಸ ವ್ಯವಹಾರವನ್ನು ಈ ಕಂಪನಿಯು ಶುರು ಮಾಡಿದೆ. ಬೌನ್ಸ್ ಬಜಾರ್ ಎಂದರೆ ನಾವು ದಿನನಿತ್ಯ ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲವನ್ನು ಬಳಸುವ ರೀತಿಯೇ ಆಗಿದೆ. ಈ ಬೌನ್ಸ್ ಬಜಾರ್ನಲ್ಲಿ ಫುಡ್ ಅಷ್ಟೇ ಅಲ್ಲದೆ ನಮಗೆ ಬೇಕಾಗಿರುವ ಅಗತ್ಯ ವಸ್ತುಗಳನ್ನು ಪೂರೈಸುತ್ತದೆ. ಈ ವ್ಯವಹಾರವು ಆ್ಯಪ್ ಆಧಾರಿತವಾಗಿರುವುದಿಲ್ಲ. ಹೇಗೆಂದರೆ ಅವರು ಒಂದು ವಾಟ್ಸಪ್ ನಂಬರನ್ನು ನಮಗೆ ಕೊಟ್ಟಿರುತ್ತಾರೆ. ಆ ನಂಬರ್ಗೆ ನಾವು ಏನು ಬೇಕೆಂದು ಟೈಪ್ ಮಾಡಿ ಅವರಿಗೆ ಸೆಂಡ್ ಮಾಡಿದರೆ ಅದನ್ನು ಅವರೊಂದು ಬಾರಿ ಖಚಿತಪಡಿಸಿಕೊಂಡು ನಮಗೆ ಅದನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇದನ್ನು ನಾನು ಉಪಯೋಗಿಸಿದ್ದೇನೆ, ಆದ್ದರಿಂದ ನಿಮಗೆ ಹೇಳುತ್ತಿದ್ದೇನೆ. ಹಾಗೂ ಇದನ್ನು ಉಪಯೋಗಿಸಿದ ನನ್ನ ಸ್ನೇಹಿತರೊಬ್ಬರು ಅವರ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ.
ಆದ್ದರಿಂದ ನಾನು ಇದನ್ನು ನಿಮಗೆ ತಿಳಿಸಲು ಇಚ್ಛಿಸಿದ್ದೇನೆ. ಇದೇ ವಿಷಯವನ್ನು ನಾನು ಪ್ರಾರಂಭದಲ್ಲಿ ನಿಮಗೊಂದು ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳುತ್ತೇನೆಂದು ಹೇಳಿದ್ದು, ನೀವು ಇದನ್ನು ಬಳಸಬೇಕೇ? ಹಾಗಾದರೆ ಆ ವಾಟ್ಸಪ್ ನಂಬರ್ನ ಲಿಂಕ್ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತದೆ. ಅದರ ಮೂಲಕ ನೀವು ಅದನ್ನು ಜಾಯಿನ್ ಆಗಿ ಅವರ ಜೊತೆ ನೇರವಾಗಿ ಚಾಟ್ ಮಾಡಬಹುದು ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ, ಬೌನ್ಸ್ ಕಂಪನಿಯ ಬಗ್ಗೆ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಇಂಥದ್ದೇ ಹಲವು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.